ನೀವು 370 ವಾಪಸ್ ತೆಗೆದು ಸಂವಿಧಾನವನ್ನು ಜಾರಿಗೆ ಕೊಟ್ಟ ಮೇಲೆ ಇವತ್ತು ರಿಸರ್ವೇಷನ್ ನಲ್ಲಿ ಬಂದಿರೋದು ಅಲ್ಲಿಗೆ ಸಂವಿಧಾನ ಅಲ್ಲಿ ನೀವು ಜಾರಿಗೆ ಕೊಡ್ಲಿಕ್ಕೂ ನಿಮ್ಮಿಂದ ಆಗಿರಲಿಲ್ಲ ಅದನ್ನ ಮಾಡಿರ್ತಕ್ಕಂತದ್ದು ಬಿಜೆಪಿ ರಿಸರ್ವೇಷನ್ ಅನ್ನು ಅಲ್ಲಿ ಜಾರಿ ಮಾಡಿರೋದು ಬಿಜೆಪಿ ಅಂದಮೇಲೆ ನಾವು ಸಂವಿಧಾನ ವಿರೋಧಿಗಳು ಅಲ್ಲ ಅಥವಾ ಮೀಸಲಾತಿಯ ವಿರೋಧಿಗಳು ಅಲ್ಲ ಅವೆರಡೂ ಕೂಡ ಯಾರು ಅಂತಂದ್ರೆ ಕಾಂಗ್ರೆಸ್ನವರು ಅಂತಕ್ಕಂತದ್ದು ಸ್ಪಷ್ಟ ಆಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅದನ್ನು ಉಳಿಸಿಕೊಳ್ಳಲಿಕ್ಕಾಗಿ ಈ ರೀತಿ ನೀವೆಲ್ಲರನ್ನು ಎತ್ತಿಕಟ್ಟತಕ್ಕಂತದ್ದು ಬೀದಿಗಿಳಿಸತಕ್ಕಂತದ್ದು ಬಿಡ್ರಿ ಇದು ನಿಮ್ಮ ಸಾಮಾಜಿಕ ಬದ್ಧತೆ ಗೊತ್ತಾಯ್ತು ಈಗ ಸಾಮಾಜಿಕ ನ್ಯಾಯ ಏನು ಗೊತ್ತಾಯ್ತು ಈಗ ಆದರೆ ಈ ದೇಶ ಉಳಿಬೇಕಾಗಿದೆ ಇವತ್ತು ಓಲೈಕೆ ಬಿಡಬೇಕಾಗಿದೆ ನೀವು ಹೇಳಬಹುದು ಚುನಾವಣೆ ಬಂದುಬಿಟ್ಟಿದೆ ಈಗ ಯಾಕೆ ಇದು ಅಂತ ಬಟ್ ಯಾವ ಡೇಟ್ ಕೊಡ್ತೀರಿ ನೀವು ಯಾವತ್ತು ಡೇಟ್ ಅಲ್ಲಿ ಮಾಡಬೇಕಾಗಿತ್ತು ಅಂತ ನೀವು ಹೇಳ್ರಿ ಹೋಗ್ಲಿ ಚುನಾವಣೆ ಹತ್ರ ಬಂದ್ಬಿಟ್ಟಿದೆ ಈಗ ಪಾಪ ಇಂಥ ಡೇಟ್ ಅಲ್ಲಿ ನೀವು ಮಾಡಿದ್ರೆ ಇದು ಚುನಾವಣೆಗೆ ಹತ್ರ ಇರಲಿಲ್ಲ ಸಾಮಾಜಿಕ ನ್ಯಾಯ ಸಿಗ್ತಿತ್ತು ಚುನಾವಣೆ ಹತ್ರ ಬಂದ್ಬಿಟ್ಟಿರೋದ್ರಿಂದ ಈಗ ನ್ಯಾಯ ಸಿಗಲ್ಲ ಅಂತ ಆಯ್ತಾ ಇದು ಇದಕ್ಕೆ ಕಾರಣಗಳಲ್ಲ ಇವು ಸಕಾರಣಗಳಲ್ಲ ಹೋಗ್ಲಿ ಬಿಡಿ ನಾವು ಯಾವುದೋ ಸಂದರ್ಭ ಮಾಡಿಬಿಟ್ಟಿದೀವಿ ಆರು ವರ್ಷ ನಿಮ್ಮ ಕೈಯಲ್ಲಿತ್ತಲ್ಲ ನೀವ್ಯಾಕೆ ಮಾಡಲಿಲ್ಲ ಪ್ರಸ್ತಾಪಕವೂ ಆಗಲಿಲ್ಲ ಇಲ್ಲಿ ತೊಟ್ಟಲನ್ನು ತೂಗೋದು ಮಗುವನ್ನು ಚಿಬಿಟ್ಟೋದು ಎರಡು ಕೆಲಸ ನೀವು ಮಾಡಲಿಲ್ವಾ ಮಾತೆತ್ತಿದ್ರೆ ಯಾರು ಹೋರಾಟ ಮಾಡ್ತಾರೋ ಅವರಿಗೆ ಆ ಇದು ರೈಟ್ನವರೆಲ್ಲ ನಿಮ್ಮ ವಿರೋಧ ಇದ್ದಾರೆ ಅಂತ ನೀವೇ ಹೇಳ್ಕೊಡ್ತಿದ್ರಿ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಇದಕ್ಕೋಸ್ಕರ ಎಲ್ಲಕ್ಕೂ ಅಡ್ಡಿ ಮಾಡ್ತಾ 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 ನಿಮ್ಮ ವೋಟ್ ಬ್ಯಾಂಕ್ ಅನ್ನು ಕಾಪಾಡ್ಕೊಳ್ಳೋದು ಎಷ್ಟೊಂದು ಗೊತ್ತಾಗಿತ್ತು ಜನ ದಡ್ರಲ್ಲ ವಿವೇಕ ಬಂದಿದೆ ಎಲ್ಲ ತಿಳ್ಕೊಂಡಿದ್ದಾರೆ ಅದಾದ ಮೇಲೆ ನಿಮ್ಮ ಅಂಗಡಿ ಬಾಗಿಲಾಕ ಪರಿಸ್ಥಿತಿಗೆ ಬಂದಿದೆ ನಿಮಗೆ ಈಗ ಅಂಟಿಗೆ ಬೆಂಕಿ ಬಿದ್ದ ಮೇಲೆ ನೀವು ಆಟ ಪ್ರಾರಂಭ ಆಗಿದೆ ಮಾಡಿ ನೀವು ಜನ ಉತ್ತರ ಕೊಡ್ತಾರೆ ನಮಸ್ಕಾರ